ನೀವು ಮಲ್ಕೊಂಡಾಗ ಇದೊಂದು ರೂಢಿಯನ್ನು ನೀವು ಪಾಲನೆ ಮಾಡಿ. ಅವಾಗ ನೋಡಿ ನಿಮ್ಮ ನಿದ್ರೆಯ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ರಾತ್ರಿ ನಾವು ಮಲ್ಕೊಂಡಾಗಲೇ ನಮ್ಮ ದೇಹ ಹೀಲ್ ಆಗೋದು, ನಮ್ಮ ದೇಹ ರಿಪೇರ್ ಆಗೋದು, ನಮ್ಮ ಹಾರ್ಮೋನ್ಗಳಲ್ಲಿ ಒಂದು ಸಮತೋಲನ ಬರೋದು. ರಾತ್ರಿನೇ ದೇಹ ಕೆಲಸ ಮಾಡುತ್ತೆ, ಡಿಟಾಕ್ಸಿಫಿಕೇಶನ್ ಆಗಿರ್ಬೋದು, ದೇಹ ತನ್ನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದು, ಇದೆಲ್ಲವೂ ನಾವು ಮಲ್ಕೊಂಡಾಗ ಆಗುತ್ತೆ. ಸೊ ನಮ್ದು ಎಷ್ಟು ನಿದ್ರೆ ಗಾಢವಾಗಿ ಆಗುತ್ತೆ, ಎಷ್ಟು ಆಳವಾಗಿ ವಿಶ್ರಾಂತಿಯನ್ನು ನಾವು ರಾತ್ರಿ ಮಲ್ಕೊಂಡಾಗ ತಗೊಳ್ತೇವೆ, ಪಡ್ಕೊಳ್ತೇವೆ, ಅದು ತುಂಬ ನಮಗೆ ಆರೋಗ್ಯವನ್ನು ಕೊಡುತ್ತೆ. ಅದಕ್ಕೆ ರಾತ್ರಿ ನೀವು ಮಲಗಿರ್ತೀರಾ ನೋಡಿ, ನಾವು ಏನೋ ಯೋಚನೆ ಮಾಡ್ತಾ ಯಾವುದೋ ಗೊಂದಲದಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನಿದ್ರೆಗೆ ಜಾರುತ್ತೇವೆ. ಅದನ್ನು ಮಾಡದೆ ನೀವು ಮಲಗಿರ್ತೀರಾ ಶವಾಸನದಲ್ಲಿ, ಕುತ್ಕೊಂಡು ಮಾಡಬೇಕಾಗಿಲ್ಲ, ನೀವು ಮಲ್ಕೊಂಡಿರ್ತೀರಾ. ಮಲ್ಕೊಂಡಾಗ ನಿಮ್ಮ ಪ್ರಜ್ಞೆಯನ್ನು, ನಿಮ್ಮ ಗಮನವನ್ನು ನಾಭಿ ಹತ್ರ ತೊಗೊಂಡು ಬನ್ನಿ, ಹೊಟ್ಟೆ ಭಾಗಕ್ಕೆ ತೊಗೊಂಡು ಬನ್ನಿ. ನೀವು ಮಲಗಿರ್ತೀರಾ ಆ ಹೊಟ್ಟೆ ಭಾಗದಲ್ಲಿ ಆಗ್ತಾ ಇರುವ ಏರಿಳಿತವನ್ನು ಗಮನಿಸಿ. ಹೊಟ್ಟೆ ಮುಂದೆ ಬರ್ತಾ ಇದೆ, ಒಳಗಡೆ ಹೋಗ್ತಾ ಇದೆ, ಮುಂದೆ ಬರ್ತಾ ಇದೆ, ಒಳಗಡೆ ಹೋಗ್ತಾ ಇದೆ, ಇದನ್ನು ಗಮನಿಸಿ. ಮತ್ತೆ ಒಂದು ನೀವು ಒಂದು 10, 15, 20 ಸೆಕೆಂಡು ನೀವು ಅದನ್ನು ಮಾಡಿದಾಗ ಮತ್ತೆ ನಿಮ್ಮ ಪ್ರಜ್ಞೆ, ನಿಮ್ಮ ಅವೇರ್ನೆಸ್ಸು ಮತ್ತೆ ಯಾವುದೋ ಯೋಚನೆ ಕಡೆ ಹೋಗ್ಬಿಡುತ್ತೆ, ಭವಿಷ್ಯದ ಕಡೆ ಹೋಗ್ಬಿಡುತ್ತೆ. ಮತ್ತೆ ಅದನ್ನು ನೆನಪು ಮಾಡ್ಕೊಳ್ಳಿ, ಇಲ್ಲ ಇಲ್ಲ, ನನ್ನ ಗಮನವನ್ನು, ನನ್ನ ಪ್ರಜ್ಞೆಯನ್ನು, ನನ್ನ ಅವೇರ್ನೆಸ್ಸನ್ನು ನಾನು ನಾಭಿಯಲ್ಲೇ ಇಟ್ಟೇ ಮಲ್ಕೊಳ್ತೇನೆ ಅಂತ ಹೇಳಿ ಮತ್ತೆ ಅದನ್ನು ತೊಗೊಂಡು ಬನ್ನಿ. ಮತ್ತೆ ಆ ಹೊಟ್ಟೆ ಭಾಗದಲ್ಲಿ ಆಗ್ತಾ ಇರುವ ಏರಿಳಿತವನ್ನು ಗಮನಿಸಿ. ಉಸಿರು ತಗೊಂಡಾಗ ಹೊಟ್ಟೆ ಸ್ವಲ್ಪ ಮುಂದೆ ಬರ್ತಾ ಇರುತ್ತೆ, ಉಸಿರು ಬಿಟ್ಟಾಗ ಹೊಟ್ಟೆ ಒಳಗಡೆ ಹೋಗ್ತಾ ಇರುತ್ತೆ. ಇದನ್ನೇ ಗಮನಿಸಿ ಗಮನಿಸಿ ಒಂದು 5 ನಿಮಿಷ 10 ನಿಮಿಷ ಅದನ್ನು ನೀವು ಗಮನಿಸ್ತಾ ಇದ್ದಾಗ ನೀವು ಚೈತನ್ಯಪೂರ್ವಕವಾಗಿ ಒಂದು ವಿಶ್ರಾಂತಿಗೆ ಹೋಗ್ತೀರಾ, ನಿದ್ರೆಗೆ ಜಾರುತ್ತೀರ. ಆ ನಿದ್ರೆ ನಿಮ್ಮಲ್ಲಿ ಆಳವಾದ ಒಂದು ವಿಶ್ರಾಂತಿಯನ್ನು ತೊಗೊಂಡು ಬರುತ್ತೆ, ನಿಮ್ಮ ಬಾಡಿಯನ್ನು ಹೀಲ್ ಮಾಡಲಿಕ್ಕೆ, ರಿಪೇರ್ ಮಾಡಲಿಕ್ಕೆ ಅದು ಸಹಾಯ ಆಗುತ್ತೆ. ಬೆಳಿಗ್ಗೆ ಎದ್ದಾಗ ನೀವು ಅಷ್ಟೇ ಫ್ರೆಶ್ ಆಗಿ ಹೇಳ್ತೀರ. ಸೊ ಇದು ತುಂಬ ಅವಶ್ಯಕ, ಯಾಕಂದರೆ ನಾವು ನಿದ್ರೆಗೆ ಜಾರುವಾಗ, ನಾವು ನಿದ್ರೆಗೆ ಏನು ಹೋಗ್ತೇವೆ, ಲಾಸ್ಟ್ 10, 15, 20 ನಿಮಿಷ ನಮ್ಮ ಚಿತ್ತದ ದಸೆ ಏನಿರುತ್ತೆ ಅದು ತುಂಬ ಮುಖ್ಯವಾಗುತ್ತೆ. ನಾವು ಯಾವುದೋ ಗೊಂದಲ, ಯೋಚನೆ, ಅಶಾಂತಿಯ ಮಧ್ಯನೇ ನಿದ್ರೆಗೆ ಜಾರದಿವೆ ಅಂತಂದರೆ ಆ ಗೊಂದಲ ಅಶಾಂತಿ ಒಳಗಡೆ ಹಾಗೆ ನಡೀತಾ ಇರುತ್ತೆ ಸಬ್ ಕಾನ್ಷಿಯಸ್ಸಲ್ಲಿ. ಅದಕ್ಕೆ ಸ್ವಲ್ಪ ಮನಸ್ಸನ್ನು ಶಾಂತವಾಗಿ ರಿಲ್ಯಾಕ್ಸ್ ಆಗಿ ಇಟ್ಕೊಂಡು ನೀವು ರಾತ್ರಿ ನಿದ್ರೆಗೆ ಜಾರದಿರಿ ಅಂತಂದರೆ ಆ ನಿದ್ರೆ ನಿಮ್ಮ ಬಾಡಿಯನ್ನು ಹೀಲ್ ಮಾಡುತ್ತೆ, ನಿಮಗೆ ಆಳವಾದ ವಿಶ್ರಾಂತಿಯ ಅನುಭವವನ್ನು ಕೊಡುತ್ತೆ. ಅದಕ್ಕೆ ಇವತ್ತು ನೀವು ಮಲ್ಕೊಳ್ಳುವಾಗ ಚೈತನ್ಯವನ್ನು, ನಿಮ್ಮ ಅವೇರ್ನೆಸ್ಸನ್ನು, ಪ್ರಜ್ಞೆಯನ್ನು ನಾಭಿ ಹತ್ರ ಇಟ್ಟು ಆ ಹೊಟ್ಟೆ ಭಾಗ ಮುಂದೆ ಬರೋದು ಒಳಗಡೆ ಬರ್ತಾ ಇರುತ್ತೆ ಅದನ್ನು ಅಬ್ಸರ್ವ್, ನಿಮ್ಮ ಸ್ವಲ್ಪ ಗಮನವನ್ನು ಆ ಕಡೆ ಇಟ್ಟು ತಲೆಯಿಂದ ಸ್ವಲ್ಪ ದೂರ ನಾಭಿಗೆ ಬಂದು ಚೈತನ್ಯವನ್ನು ನಾಭಿ ಹತ್ರ ಇಟ್ಟು ನೀವು ಮಲ್ಕೊಂಡು ನೋಡಿ ನಿಮ್ಮ ವಿಶ್ರಾಂತಿ, ನಿಮ್ಮ ನಿದ್ರೆ ಹೇಗಿರುತ್ತೆ ಅಂತ ನಾಳೆ ಬೆಳಿಗ್ಗೆ ನಿಮ್ಗೆ ಗೊತ್ತಾಗುತ್ತೆ. ದಯಮಾಡಿ